ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಗೂಗಲ್ ಆಡ್ಸೆನ್ಸ್ ಅವರು ನಿಮ್ದು $10 ಆಗಿದ ತಕ್ಷಣ ನಿಮ್ಮ ಮನೆಗೆ ಒಂದು ಸ್ಪೀಡ್ ಪೋಸ್ಟ್ ಅಥವಾ ಪೋಸ್ಟ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಆ ಪೋಸ್ಟ್ ಅನ್ನ ಅವರು ಮಾಡಿದಾಗ ನೀವು ಯಾವ ರೀತಿ ನಿಮ್ಮ ಒಂದು ಅಡ್ರೆಸ್ ಅನ್ನ ವೆರಿಫೈ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಮನೆಗೆ ಪೋಸ್ಟ್ ಬಂದಿದೆ, ಮುಂದಿನ ಪ್ರೊಸೀಜರ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಮ್ದು $10 ರೀಚ್ ಆಗಿದ ತಕ್ಷಣ ಯೂಟ್ಯೂಬ್ ಅವರು ಆಟೋಮೆಟಿಕಲಿ, ಐ ಮೀನ್ ಗೂಗಲ್ ಆಡ್ಸೆನ್ಸ್ ಅವರು ಆಟೋಮೆಟಿಕಲಿ ನಮ್ಮ ಮನೆಗೆ ನಾವು ಯಾವ ಅಡ್ರೆಸ್ ಅನ್ನ ಕೊಟ್ಟಿದ್ದೀವೋ ಅಲ್ಲಿಗೆ ಒಂದು ಪಿನ್ ವೆರಿಫಿಕೇಶನ್ ಅನ್ನ ಕಳಿಸ್ಕೊಡ್ತಾರೆ. ಆ ಪಿನ್ ಅನ್ನ ನಾವು ರಿಸೀವ್ ಮಾಡಿ ಇಲ್ಲಿ ಆಕ್ಷನ್ ಮಾಡಿದ್ರೆ ಮಾತ್ರ ನಮ್ಮ ಒಂದು ಅಡ್ರೆಸ್ ಕನ್ಫರ್ಮ್ ಆಗುತ್ತೆ. ಸೊ ಅದ್ ಯಾವ ರೀತಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಎಲ್ಲಾರ್ದು $10 ಆದ್ಮೇಲೆ ಮಾತ್ರ ಈ ಪೋಸ್ಟ್ ಬರೋದು. ಸೊ ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡಿ, ನಂತರ ನೀವು ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಅಥವಾ ನಿಮ್ಮ ಯೂಟ್ಯೂಬ್ ಅಕೌಂಟ್ ಜಿಮೇಲ್ ಐ ಡಿ ಇದೆಯಲ್ಲ ಅದನ್ನ ಕೊಟ್ಟು ಲಾಗಿನ್ ಆಗಿ, ಅದಾದ ನಂತರ ನೀವು ಗೂಗಲ್ ಅಲ್ಲಿ ಆಡ್ಸೆನ್ಸ್ ಲಾಗಿನ್ ಅಂತ ಸರ್ಚ್ ಮಾಡಿ, ಅವಾಗ ಮೊದಲನೇ ಆಪ್ಷನ್ ಬರುತ್ತೆ, ನೀವು ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಗೂಗಲ್ ಆಡ್ಸೆನ್ಸ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನೀವು ಗೂಗಲ್ ಆಡ್ಸೆನ್ಸ್ ಗೆ ಯಾವ ಇಮೇಲ್ ಐ ಡಿಯನ್ನ ಕೊಟ್ಟಿದ್ರೋ ಆ ಇಮೇಲ್ ಐ ಡಿಯನ್ನ ಕೊಡ್ಬೇಕಾಗುತ್ತೆ. ಇಲ್ಲಿ ಸೈನ್ ಇನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅವರು ನಿಮ್ಮ ಜಿಮೇಲ್ ಐ ಡಿಯನ್ನ ಎಂಟರ್ ಮಾಡಿ ಅಂತ ಕೇಳ್ತಾರೆ. ಸೊ ನೀವು ನಿಮ್ಮ ಜಿಮೇಲ್ ಐ ಡಿಯನ್ನ ಎಂಟರ್ ಮಾಡಿ, ಅದಾಗಿದ ತಕ್ಷಣ ನಿಮ್ಗೆ ಈ ಪೇಜಿಗೆ ಬರುತ್ತೆ. ಸೊ ಇವಾಗ ಬ್ಯಾಲೆನ್ಸ್ $10 ಕ್ಕಿಂತ ಜಾಸ್ತಿ ಆದಾಗ ನಿಮ್ಗೆ ಅವರು ಇಲ್ಲಿ ಕಳಿಸಿರ್ತಾರೆ, ಅವರು ನಿಮ್ಗೆ 12ನೇ ತಾರೀಕು ಪೋಸ್ಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಕೈಗೆ ಅದು 28ನೇ ತಾರೀಕು ಅಥವಾ 29ನೇ ತಾರೀಕು ನಿಮ್ ಕೈಗೆ ಬಂದು ರೀಚ್ ಆಗುತ್ತೆ ಆ ಪೋಸ್ಟ್. ಆ ಪೋಸ್ಟ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ, ಉದಾಹರಣೆಗೆ ನಿಮ್ಗೆ ತೋರಿಸ್ತಾ ಇದೀನಿ, ನನಗ್ ಬಂದಿದ್ದು ಯಾವ ರೀತಿ ಅಂದ್ರೆ ನೋಡಿ, ಈ ರೀತಿ ಇರುತ್ತೆ. ಅದು ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ತಾರೆ ಗೂಗಲ್ ಆಡ್ಸೆನ್ಸ್ ಅವರು. ಫ್ರಂಟ್ ಪೇಜ್ ಈ ರೀತಿ ಇರುತ್ತೆ. ಆ ಒಂದು ಫ್ರಂಟ್ ಪೇಜ್ ಅಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಅಡ್ರೆಸ್ ಇರುತ್ತೆ. ಅದಾದ ನಂತರ ಹಿಂದ್ಗಡೆ ಬರೀ ಗೂಗಲ್ ಆಡ್ಸೆನ್ಸ್ ಅಂತ ಇರುತ್ತೆ. ಆ ಎಡ್ಜಸ್ ಅಲ್ಲಿ ರಿಮೂವ್ ಸೈಡ್ ಎಡ್ಜಸ್, ರಿಮೂವ್ ಸೈಡ್ ಎಡ್ಜಸ್ ಅಂತ ಇರುತ್ತೆ. ಅದಾದ ನಂತರ ನೀವು ಮೂರ್ ಸೈಡ್ ಎಡ್ಜನ್ನು ತುಂಬಾ ಹುಷಾರಾಗಿ ರಿಮೂವ್ ಮಾಡ್ಬೇಕಾಗತ್ತೆ. ನೋಡಿ, ಈ ಸೈಡು, ಈ ಕಡೆ ಸೈಡು ಮತ್ತೆ ಈ ಸೈಡು, ಮೂರ್ ಸೈಡು ಎಡ್ಜನ್ನ ಕಟ್ ಮಾಡಿ ಕತ್ರಿನಲ್ಲಿ. ಆಗ ಪೇಜ್ ಈ ರೀತಿ ಓಪನ್ ಆಗುತ್ತೆ, ಅಂದ್ರೆ ಒಂದು ಮಡ್ಚ್ಕೊಂಡಿರೋ ಪೇಜ್ ಎರಡು ಪೇಜ್ ಆಗಿ ಓಪನ್ ಆಗುತ್ತೆ. ಸೊ ಹಿಂಗಾದಾಗ ನಿಮ್ಗೆ ಇಲ್ಲಿ ಅವರು ಯುವರ್ ಪಿನ್ ಅಂತ ಹೇಳ್ಬಿಟ್ಟು 6 ಡಿಜಿಟ್ನ ಒಂದು ಪಿನ್ ಅನ್ನ ಬರ್ದಿರ್ತಾರೆ. ನಾನ್ ನಿಮ್ಗೆ ಇಲ್ಲಿ ಬ್ಲರ್ ಮಾಡಿದ್ದೀನಿ. ಸೊ ನಿಮ್ಗೆ ಇಲ್ಲಿ 6 ಡಿಜಿಟ್ನ ಪಿನ್ ಕಾಣುತ್ತೆ. ಈ ರೀತಿಯಾದಂತ ಒಂದು ಒಂದೇ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಸೊ ಆ ಪೋಸ್ಟ್ ನಿಮ್ಗೆ ರೀಚ್ ಆಗಿದ ತಕ್ಷಣ ನೀವು ಎಗೈನ್ ನಿಮ್ಮ ಗೂಗಲ್ ಕ್ರೋಮ್ ಅಲ್ಲಿ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಲಾಗಿನ್ ಆಗಿರ್ತಿರಲ್ಲ, ಅಲ್ಲಿ ರೆಡ್ ಕಲರ್ ಆಕ್ಷನ್ ಅಂತ ಏನ್ ಬಟನ್ ಕಾಣ್ತಾ ಇದೆ, ಆಕ್ಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಆಕ್ಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಆಕ್ಷನ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ವೆರಿಫೈ ಅಡ್ರೆಸ್ ಅಂತ ಬರುತ್ತೆ, ಎಂಟರ್ ಯುವರ್ ಪಿನ್ ಅಂತ ಕೇಳುತ್ತೆ. ನೀವು ಇಲ್ಲಿ ಗಮನಿಸಬಹುದು ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ನಿಮ್ಗೆ ಇಲ್ಲಿ 6 ಡಿಜಿಟ್ ಪಿನ್ ಕೋಡ್ ಅನ್ನ ಕೇಳುತ್ತೆ. ಸೊ ನೀವು ಒಂದು ಚೆನ್ನಾಗಿ ನೆನಪಲ್ಲಿ ಇರ್ಲಿ, ನಿಮ್ಗೆ ಈ ಪಿನ್ ಅನ್ನ 3 ಸಲ ರಾಂಗ್ ಒತ್ತಿಬಿಟ್ರೆ ಮುಗೀತು, ನಿಮ್ಮ ಒಂದು ಆಡ್ಸೆನ್ಸ್ ಅಕೌಂಟ್ ಬ್ಲಾಕ್ ಆಗೋಗುತ್ತೆ, ಯಾವ ಕಾರಣಕ್ಕೂ ಮತ್ತೆ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗಲ್ಲ. ಸೊ ತುಂಬಾನೇ ಕೇರ್ಫುಲ್ ಆಗಿ ನೀವು ನಂಬರ್ ಅನ್ನ ಒತ್ತಬೇಕಾಗುತ್ತೆ. ನಾನು ಇವಾಗ ನನ್ನ ಒಂದು ಗೂಗಲ್ ಆಡ್ಸೆನ್ಸ್ ನಂಬರ್ ಅನ್ನ ಒತ್ತಾ ಇದ್ದೀನಿ. ಈ ನಂಬರ್ ಕೂಡ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ, ಅಂದ್ರೆ ಬೇರೆ ಯಾರಿಗೂ ತೋರ್ಸಂಗಿಲ್ಲ. ಸೊ ಇವಾಗ ನಾನು ನನ್ನ 6 ಡಿಜಿಟಿನ ನಂಬರ್ ಅನ್ನ ಒತ್ತಿದ್ದೀನಿ, ಮತ್ತೊಂದ್ಸಲ ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಸಬ್ಮಿಟ್ ಪಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ
ಸಬ್ಮಿಟ್ ಪಿನ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಂದ್ಸಲ ರೀಲೋಡ್ ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಆ ಒಂದು ಯೆಲ್ಲೋ ಕಲರ್ ಸಾರಿ ರೆಡ್ ಕಲರ್ ಆಕ್ಷನ್ ಬಟನ್ ಏನಿದೆ ಅದು ಹೋಗಿದೆ, ಅಂದ್ರೆ ನಮ್ಮ ಒಂದು ಅಡ್ರೆಸ್ ಕನ್ಫರ್ಮ್ ಆಗಿದೆ. ಅದನ್ನ ನೀವು ಕ್ರಾಸ್ ಚೆಕ್ ಮಾಡೋದಕ್ಕೆ ಸೆಟ್ಟಿಂಗ್ಸ್ ಅಂತ ಕಾಣ್ತಾ ಇದೆಲ್ಲ, ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಅಕೌಂಟ್ ಇನ್ಫಾರ್ಮೇಶನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ನೋಡ್ಬೋದು ಇಲ್ಲಿ ಏನು ಅಡ್ರೆಸ್ ವೆರಿಫಿಕೇಶನ್ ಅಂತ ಒಂದು ಆಪ್ಷನ್ ಇತ್ತು, ಆ ಆಪ್ಷನ್ ಇವಾಗ ಇಲ್ಲ, ಅಂದ್ರೆ ನಿಮ್ದು ಅಡ್ರೆಸ್ ವೆರಿಫಿಕೇಶನ್ ಕನ್ಫರ್ಮ್ ಆಗಿ ಆಗಿದೆ ಅಂತ. ಆಕ್ಟಿವ್ ಪ್ರಾಡಕ್ಟ್ಸ್ ಕಂಟೆಂಟ್ ಮತ್ತೆ ಕಂಟೆಂಟ್ ಹೋಸ್ಟ್ ಅಂತ ಇದೆ. ಸೊ ಈ ರೀತಿ ನೀವು ನಿಮ್ ಮನೆಗೆ ಬಂದಿರತಕ್ಕಂತ ಒಂದು ಪೋಸ್ಟ್ ಮುಖಾಂತರ 6-digit ಇನ್ ಕೋಡ್ ಅನ್ನ ಮಿಸ್ ಮಾಡಿದ್ರೆ, ಎಲ್ಲೂ ತಪ್ಪು ಒತ್ತಿದ್ರೆ, ತುಂಬಾ ಗಮನವಾಗಿ ಒತ್ತಿದ್ರೆ ನಿಮ್ಮ ಒಂದು ಅಡ್ರೆಸ್ ವೆರಿಫಿಕೇಶನ್ ಕನ್ಫರ್ಮ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಗುರುಪುಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.